ಕನಕದಾಸ ಜಯಂತಿ ಆಚರಣೆಗೆ ಈದ್ಗಾ ಮೈದಾನದಲ್ಲಿ ಅನುಮತಿ ನೀಡಬೇಕು ಎಂದು ಹುಬ್ಬಳ್ಳಿ ಧಾರವಾಡ ಪಾಲಿಕೆ ಆಯುಕ್ತರಿಗೆ ಶ್ರೀರಾಮಸೇನಾ ಸಂಘಟಕರು ಮನವಿಯನ್ನ ಮಾಡಿದ್ದಾರೆ. ಹೌದು, ಈದ್ಗಾ ಮೈದಾನದಲ್ಲಿ 11ರಂದು ಕನಕದಾಸ ಜಯಂತಿ ಆಚರಣೆಗೆ ಮನವಿ ಮಾಡಿಕೊಡಲಾಗಿತ್ತು. ಟಿಪ್ಪು ಜಯಂತಿಗೆ ಅವಕಾಶ ಕೇಳಿದ ಬೆನ್ನಲ್ಲೇ ಇದೀಗ ಕನಕದಾಸ ಜಯಂತಿಗೂ ಮನವಿ ಮಾಡಲಾಗಿದೆ. ನಾವು ಕನಕದಾಸ ಜಯಂತಿ ಅದ್ದೂರಿಯಾಗಿ ಆಚರಿಸಲು ಯೋಚಿಸಿದ್ದೇವೆ. ಅನೇಕ ದೇಶ ಭಕ್ತರು ಕಾರ್ಯಕ್ರಮದಲ್ಲಿದ್ದು ನಮಗೆ ಮೈದಾನ ನೀಡಲು ಮನವಿ ಮಾಡಿದ್ದೇವೆ ಎಂದು ಶ್ರೀ ಸೇನಾ ಕಾರ್ಯಕರ್ತರು ಹೇಳಿದ್ದಾರೆ. ಗಣೇಶೋತ್ಸವ ಆಚರಣೆಗೆ ಈದ್ಗಾ ಮೈದಾನ ನೀಡಿದ ಹಿನ್ನೆಲೆ ಟಿಪ್ಪು ಜಯಂತಿಗೂ ಅವಕಾಶ ಮನವಿಯಿಂದ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಗೊಂದಲಕ್ಕೆ ಸಿಲುಕಿದಂತಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. 11/11/2022 ಕನಕದಾಸರ ಜಯಂತಿ ಇದೆ. ಹೀಗಾಗಿ ನಾವು ಚನ್ನಮ್ಮ ಮೈದಾನ ಮತ್ತು ಈದ್ಗಾ ಮೈದಾನದಲ್ಲಿ ಶ್ರೀರಾಮಸೇನಾ ಹುಬ್ಬಳ್ಳಿ ವತಿಯಿಂದ ಶ್ರೀ ಕನಕದಾಸರ ಜಯಂತಿಯನ್ನು ಆಚರಿಸಬೇಕೆಂದು ಮಹಾಪೌರರಿಗೆ ನಾವು ಮನವಿ ಸಲ್ಲಿಸಿದ್ದೇವೆ. ಹೀಗಾಗಿ ಅವ್ರ ಕಡೆ ನಾವು ಪರ್ಮಿಷನ್ ಕೇಳಲಿಕ್ಕೆ ಇವತ್ತು ಬಂದಿದ್ದೀವಿ. ಇದೇ ವರ್ಷ ಯಾಕೆ ತೊಗೊಂಡ್ರಿ ಪರ್ಮಿಷನ್? ಏನು ಸರ್, ಇದೇ ವರ್ಷ ಯಾಕೆ ಪರ್ಮಿಷನ್ ಕೇಳ್ತೀರಿ? ನಾವು ವರ್ಷ ಕೇಳ್ತಿದ್ವಿ. ಹಾಂ, ಈ ಸಲ ನಾವು ಕನಕದಾಸ ಜಯಂತಿಯನ್ನು ಆಚರಣೆ ಮಾಡ್ಬೇಕಂತೇಳಿ ಪರ್ಮಿಷನ್ ಕೇಳಿದ್ದೀವಿ. ಅಂದರೆ ಕೊಡಲಿಲ್ಲ ಅಂದ್ರೆ ಕೊಡಲಿಲ್ಲ ಆಚರಣೆ ಮಾಡ್ತೀವಿ. ಅಲ್ಲ, ಅವ್ರು ಕೊಡಲಿಲ್ಲ ಅಂದ್ರೆ ಪರ್ಮಿಷನ್ ಕೊಡಲಿಲ್ಲ ಅಂದ್ರೆ ನಾವು ಕಾನೂನು ಮುಖಾಂತರ ಅದು ಆಚರಣೆ ಮಾಡ್ತೀವಿ. ನಿಮ್ಮ ಹೆಸರು? ಹೊಸದುರ್ಗ. ಬ್ಯೂರೋ ರಿಪೋರ್ಟ್ ಸುಧೀರ್ ಕುಲಕರ್ಣಿ, ಭಾರತ್ ವೈಭವ ನ್ಯೂಸ್, ಹುಬ್ಬಳ್ಳಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhava Daily Newspaper, BV News Channel and BV Fast Web News from all the talukas of Karnataka. If interested, send your resume to 948